ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಫೋಟೋವನ್ನು ಹಾಕಿದರೆ ಸಾಕು, ಅದ್ಭುತವಾದಂತಹ ಪರಿಹಾರ ಆಗುತ್ತೆ. ಎಲ್ಲರ ಜೀವನದಲ್ಲೂ ಸಮಸ್ಯೆಗಳು ಅನ್ನೋದು ಬಂದೇ ಬರುತ್ತೆ. ಅದು ಹಣಕಾಸಿಂದಾಗಿರ್ಬೋದು, ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ನಾವೆಷ್ಟೇ ದುಡಿದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋದಾಗಿರ್ಬೋದು, ಮನೆಯಲ್ಲಿ ಕಲಹಗಳು ನಡೀಬೋದು. ಇಂತಹ ಸಮಸ್ಯೆಗಳಿದ್ದವರು ವಿಶೇಷವಾಗಿ ಬಹಳ ವರ್ಷಗಳಿಂದ ಬರೀ ಸಾಲಗಳೇ ತುಂಬೋಗಿದೆ ಜೀವನದಲ್ಲಿ, ನಾವು ಅಭಿವೃದ್ಧಿನೇ ಆಗೋಕ್ಕಾಗ್ತಾ ಇಲ್ಲ ಗುರುಗಳೇ, ನಾವು ಈ ಮನೆಗೆ ಬಂದಮೇಲೆ ಬರೀ ದರಿದ್ರ ಅನ್ನೋದೇ ನೋಡ್ತಾ ಇದ್ದೀವಿ. ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಫೋಟೋವನ್ನು ಒಮ್ಮೆ ಮನೆಯ ಮುಂದೆ ಮುಖ್ಯ ದ್ವಾರಕ್ಕೆ ಜನರಿಗೆ ಕಾಣುವ ರೀತಿ ಇಟ್ಟು ನೋಡಿ ಯಾವ ರೀತಿಯಾದಂತಹ ಪರಿಹಾರ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಯಾವ ಫೋಟೋ, ಯಾವ ರೀತಿ ಪೂಜೆ ಮಾಡಬೇಕು ಈ ಫೋಟೋ ಇಟ್ಟ ಮೇಲೆ ಅಂತ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನ್ನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬೇಗನೆ ಬರುತ್ತೆ. ಎಲ್ಲರ ಜೀವನದಲ್ಲೂ ಕಷ್ಟಗಳಿರುತ್ತೆ. ಕೆಲವರಿಗೆ ಈ ಮಾಟ ಮಂತ್ರ ಬಾನಮತಿ ಪ್ರಯೋಗ ಅನ್ನೋದು ನಡೆದೋಗಿರುತ್ತೆ. ಅಂಥವರ ಜೀವನದಲ್ಲಿ ಏಳಿಗೆ ಅನ್ನೋದೇ ಆಗಿರೋದಿಲ್ಲ. ಈ ಮಾಟ ಮಂತ್ರ ಅನ್ನೋದು ಇಷ್ಟು ವರ್ಷ ಅಂತ ಟೈಮ್ ಇರುತ್ತೆ. ಆ ಅಷ್ಟು ವರ್ಷಗಳು ನಮ್ಮ ಜೀವನ ನರಕ ಆಗ್ಬಿಟ್ಟಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕಷ್ಟಗಳು, ಯಾವ ರೀತಿ ಹಣಕಾಸಿಂದಾಗಿರ್ಬೋದು, ಮನೆಯಲ್ಲಿ ಜಗಳಗಳಾಗಿರ್ಬೋದು, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಮನೆಯಿಂದ ಹೊರಗಡೆ ಕಾಲಿಟ್ವಿ ಅಂದರೆ ಬರೀ ನಷ್ಟಗಳೇ. ನಮಗೇನು ಏಳಿಗೆ ಆಗ್ತಾ ಇತ್ತು ಮುಂಚೆ, ಅದಕ್ಕೆ ದರಿದ್ರ ಅನ್ನೋದು ತುಂಬೋಗಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೈ ಎತ್ತಿದ ಕೆಲಸ ಆಗೋದಿಲ್ಲ, ಯಶಸ್ಸು ಅನ್ನೋದೇ ನಮಗಿರೋದಿಲ್ಲ, ಲಕ್ಷ್ಮಿಯ ಅನುಗ್ರಹ ಅನ್ನೋದೇ ನಮಗಿರೋದಿಲ್ಲ. ಮನೆಗೆ ಕಾಲು ಇಟ್ವಿ ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಜಗಳ, ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ನಷ್ಟ, ಜೀವನನೇ ಬೇಡಪ್ಪ ಸತ್ತೋಗ್ಬಿಡೋಣ ಅನ್ನೋಷ್ಟು ಕಷ್ಟ ಬಂದಿರುತ್ತೆ. ಅಂತಹವರು ಮನೆಯಲ್ಲಿ ವಿಶೇಷವಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಜನರಿಗೆ ಕಾಣುವ ರೀತಿ ಮಧ್ಯಭಾಗದಲ್ಲಿ ಮೇಲ್ಭಾಗದಲ್ಲಿ ಈ ಒಂದು ಫೋಟೋವನ್ನು ಇಟ್ಟು ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಂದು ಕರ್ಪೂರದ ಆರತಿಯನ್ನು ಬೆಳಗಬೇಕು. ವಿಶೇಷವಾಗಿ ಲಕ್ಷ್ಮಿಯ ಕಟಾಕ್ಷ ಅನ್ನೋದು ನಿಮಗೆ ಸಿಗುತ್ತೆ. ಈ ಫೋಟೋ ಯಾವುದು ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಫೋಟೋ. ಈ ಫೋಟೋ ಹೇಗಿರಬೇಕಂದ್ರೆ, ನರಸಿಂಹ ಸ್ವಾಮಿಯ ತೊಡೆಯ ಮೇಲೆ ಶ್ರೀ ಲಕ್ಷ್ಮೀ ದೇವಿಯು ಕುಳಿತಿರುವಂತಹ ಫೋಟೋವನ್ನೇ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇಡುವಂಥದ್ದು ಆಗಬೇಕಾಗಿರೋದು. ಲಕ್ಷ್ಮೀ ನರಸಿಂಹ ಫೋಟೋವನ್ನು ಹಾಕಿ ಆ ಬಾಗಿಲಿನ ಕೆಳಗಡೆ ನೀವು ನಡೆದಾಡಿದರೆ, ಮನೆಯಿಂದ ಹೊರಗಡೆ ಹೋಗೋದು ಮನೆ ಒಳಗೆ ಬರುವುದು ಮಾಡ್ತಾ ಇದ್ದರೆ, ಲಕ್ಷ್ಮೀ ದೇವಿಯ ಶ್ರೀ ನರಸಿಂಹ ದೇವರ ಅನುಗ್ರಹ ಆಗುವುದು ಖಚಿತ. ವಿಶೇಷವಾದಂತಹ ಪರಿಹಾರ ಆಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಕಳೆಯುವುದರಲ್ಲಿ ಸಂಶಯ ಅನ್ನೋದೇ ಇಲ್ಲ. ಮನೆ ಒಳಗೆ ಲಕ್ಷ್ಮೀ ದೇವಿಯ ಪ್ರವೇಶ ಆಗುತ್ತೆ. ಲಕ್ಷ್ಮೀ ಮನೆ ಬಿಟ್ಟು ಹೋಗಮ್ಮ ಅಂದರೂ ಕೂಡ ಮನೆಯಿಂದ ಹೊರಗಡೆ ಹೋಗೋದಿಲ್ಲ. ದುಡ್ಡಿನ ವಿಚಾರದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾರು ಈ ವಿಶೇಷವಾಗಿ ಈ ಫೋಟೋವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಹಾಕಿ ಹೊರಗಿನ ಭಾಗದಲ್ಲಿ ಅಮಾವಾಸ್ಯ ಹುಣ್ಣಿಮೆಯಂದು ಕರ್ಪೂರದ ಆರತಿಯನ್ನು ಬೆಳಗ್ತಾ ಬರ್ತಾರೋ, ಅದೃಷ್ಟ ಅನ್ನೋದು ಕಾಣ್ತೀರಾ. ಇದು ಸತ್ಯ, ನೂರಕ್ಕೆ ನೂರು ಸತ್ಯ. ಈಗಾಗಲೇ ಇದನ್ನು ತುಂಬ ಜನ ಪಾಲನೆಯನ್ನು ಮಾಡಿ ಅದೃಷ್ಟವನ್ನು ಕಂಡಿದ್ದಾರೆ, ಈಗಲೂ ಕಾಣ್ತಾ ಇದ್ದಾರೆ. ನೀವು ಕೂಡ ಈ ಸಣ್ಣ ಪರಿಹಾರವನ್ನು ಮಾಡಬೇಕು, ವಿಶೇಷವಾದಂತಹ ಪರಿಹಾರ ಆಗುತ್ತೆ. ಮನೆ ಒಳಗೆ ದುಷ್ಟಶಕ್ತಿ ಅನ್ನೋದು ಕಾಲಿಡೋದಿಲ್ಲ. ಜನರ ದೃಷ್ಟಿ ಬಾಗಿಲಿನಿಂದ ಹೊರಗಡೆನೇ ಇರುತ್ತೆ ಹೊರತು ನಿಮ್ಮ ಮನೆಗೆ ಪ್ರವೇಶ ಅನ್ನೋದು ಮಾಡೋದಿಲ್ಲ. ಜನಗಳು ನೋಡಬೇಕು, ಜನರಿಗೆ ಕಾಣೋ ರೀತಿಯೇ ನೀವು ಹಾಕಬೇಕು. ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಮಧ್ಯಭಾಗದಲ್ಲಿ ಈ ಫೋಟೋವನ್ನು ಇಟ್ಟು ನೋಡಿ ಕೇವಲ 3-4 ವಾರದಲ್ಲಿ ವಿಶೇಷವಾದಂತಹ ಅನುಭವ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಮನೆಯ ಯಜಮಾನ ಈ ಬಾಗಿಲಿನ ಕೆಳಗಡೆ ಏನಾದರೂ ಓಡಾಡಿದ್ರೆ ಅವನಿಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಆಗದೇ ಇರುವಂತಹ ಕೆಲಸಗಳು, ಬಹಳ ವರ್ಷಗಳಿಂದ ಅಂದುಕೊಂಡ ಕೆಲಸಗಳಾಗ್ತಾ ಇಲ್ಲ ಅನ್ನುವರು, ಹಣಕಾಸಿನ ಅಭಿವೃದ್ಧಿ ಬೇಕು, ಇಲ್ಲ ಸ್ವಂತ ಮನೆ ಕಟ್ಟಿಸ್ಬೇಕು, ಇಲ್ಲ ಮನೆ ಖಾಲಿ ಮಾಡಿ ಬಾಡಿಗೆ ಮನೆಗೆ ಬಂದುಬಿಟ್ಟಿದ್ದೀವಿ, ಇಲ್ಲಿ ದರಿದ್ರ ಅನ್ನೋದು ಕಾಡ್ತಾ ಇದೆ ನಮಗೆ, 3 ಆಯಿತು ಅಭಿವೃದ್ಧಿ ಇಲ್ಲ ಈ ಮನೆಗೆ ಬಂದಮೇಲೆ. ಪ್ರತಿಯೊಬ್ಬರು ಮನೆಯಲ್ಲೂ ಇದನ್ನು ಮಾಡಿ ನೋಡಿ. ಲಕ್ಷ್ಮೀ ನರಸಿಂಹ ಫೋಟೋ ಮನೆಯ ಹೊರಗಡೆ ಇಟ್ಟು ನೋಡಿ ಯಾವ ರೀತಿಯಾದಂತಹ ಲಕ್ಷ್ಮಿಯ ಅನುಗ್ರಹ ಅನ್ನೋದು ನಿಮಗಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಶೇಷವಾದ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.